ಮೊನ್ನೆ ನರೇಂದ್ರ ಮೋದಿ ಅವರು ಶಿವಮೊಗ್ಗಕ್ಕೆ ಆಗಮಿಸಿದ್ರು. ಅಲ್ಲಿ ವಿಮಾನ ನಿಲ್ದಾಣವನ್ನು ಉದ್ಘಾಟನೆ ಮಾಡಿದ್ರು. ಶಿವಮೊಗ್ಗದಲ್ಲೊಂದು ಭರ್ಜರಿ ಸಮಾವೇಶದಲ್ಲಿ ಮಾತನಾಡಿದ್ರು. ಇದರ ಇಫೆಕ್ಟ್ ಶಿವಮೊಗ್ಗ ಜಿಲ್ಲೆ ಮೇಲೆ ಆಗಿದ್ಯಾ? ಇದರ ಪ್ಲಸ್ ಬಿಜೆಪಿಗೆ ಸಿಕ್ಕಿದ್ಯಾ? ನೋಡ್ತಾ ಹೋಗೋಣ. ಶಿವಮೊಗ್ಗ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯ ಫಲಿತಾಂಶ ನಿಮ್ಮ ಮುಂದೆ. ಕಾಲ್ ಮಾಡಿ ವೋಟ್ ಮಾಡಿ. ಚುನಾವಣಾ ಪೂರ್ವ ಈ ದಿನದ ಎರಡನೇ ಕ್ಷೇತ್ರ ಶಿವಮೊಗ್ಗ ಗ್ರಾಮಾಂತರ ಅಸೆಂಬ್ಲಿ ಕ್ಷೇತ್ರದ ಸರ್ವೆ ಅಂತ್ಯ ಆಗಿದೆ. ಸಾವಿರ ಸಾವಿರ ಸಂಖ್ಯೆಯ ಕರೆಗಳು ಈ ಕ್ಷೇತ್ರದಿಂದ ಬಂದಿದೆ. ಎಕ್ಸಾಕ್ಟ್ ನಂಬರ್ ನೋಡ್ತಾ ಹೋದ್ರೆ 11,930 ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರದಿಂದ ಬಂದಿರುವಂತಹ ಒಟ್ಟು ಕರೆಗಳು. 10,879 ಪುರುಷರು, 1,051 ಮಹಿಳೆಯರು. ಅವರ ಪೈಕಿ ಪಕ್ಷೇತರ ಅಭ್ಯರ್ಥಿಗಳಿಗೆ ದಾಖಲಾಗಿರುವ ಮತಗಳು ಕೇವಲ 537. ಇನ್ನು ಬಿಜೆಪಿ ಈ ಕ್ಷೇತ್ರದಲ್ಲಿ ಪಡೆದುಕೊಂಡಿರೋದು 4,838. 4,366 ಪುರುಷರು, 472 ಮಹಿಳೆಯರು ಬಿಜೆಪಿ ಪರವಾಗಿ ಮನಸ್ಸನ್ನು ಮಾಡಿದ್ರೆ ಈ ಕ್ಷೇತ್ರದಲ್ಲಿ ಎರಡನೇ ಸ್ಥಾನದಲ್ಲಿದೆ JDS. 4,669, 4,263 ಪುರುಷರು, 406 ಮಹಿಳೆಯರು JDS ಪರವಾಗಿ ಮತ ಹಾಕಿದ್ರೆ ರಾಜ್ಯದ ಮತ್ತೊಂದು ಅತಿದೊಡ್ಡ ಪಕ್ಷ ಕಾಂಗ್ರೆಸ್ ಈ ಕ್ಷೇತ್ರದಲ್ಲಿ ಕೇವಲ 1,800 ಮತಗಳನ್ನು ಪಡೆದುಕೊಳ್ಳೋದಕ್ಕೆ ಮಾತ್ರ ಸಾಧ್ಯ ಆಗಿದೆ. ಸೊ ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರದಲ್ಲಿ ಬಿಜೆಪಿ ವರ್ಸಸ್ JDS ಅನ್ನೋದು ಬಹಳ ಸ್ಪಷ್ಟವಾಗಿದೆ. ಇಲ್ಲಿ ಕಾಂಗ್ರೆಸ್ ಹೇಳೋ ಮಟ್ಟಿಗೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇಲ್ಲ. 3ನೇ ಸ್ಥಾನದಲ್ಲಿ ಕಾಂಗ್ರೆಸ್ ಇದೆ ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರದಲ್ಲಿ. ಇಲ್ಲಿ ಇತರೆ ಅಂದ್ರೆ ಪಕ್ಷೇತರ ಅಭ್ಯರ್ಥಿಗಳಿಗೆ ಒಂದಿಷ್ಟು ಮತಗಳು ದಾಖಲಾಗಿದ್ರೆ ಬಿಜೆಪಿ 41% ಮತಗಳನ್ನು ಪಡೆದುಕೊಂಡಿದೆ. ಕಾಂಗ್ರೆಸ್ ಕೇವಲ 16% ಮತಗಳನ್ನು ಪಡೆದುಕೊಂಡಿದೆ. ಇನ್ನು JDS ವೆರಿ ಕ್ಲೋಸ್ ಟು ಬಿಜೆಪಿ 39%, ಅಂದ್ರೆ ಕೇವಲ 2% ಡಿಫರೆನ್ಸ್ ಅಷ್ಟೇ ಬಿಜೆಪಿಗೂ ಮತ್ತು JDSಗೂ. 169 ಮತಗಳ ಡಿಫರೆನ್ಸ್ ಅಷ್ಟೇ. ಸೊ ಬಿಜೆಪಿ ಮತ್ತು JDS ನಡುವೆ ನೆಕ್ ಟು ನೆಕ್ ಫೈಟ್, ನೇರ ಪೈಪೋಟಿ. ವಿಶೇಷ ಅಂತಂದ್ರೆ ಈ ಕ್ಷೇತ್ರ ಇದು 4ನೇ ಚುನಾವಣೆ. ಈ ಕ್ಷೇತ್ರಕ್ಕೆ 4ನೇ ಅಸೆಂಬ್ಲಿ ಚುನಾವಣೆಯನ್ನ ಎದುರಿಸ್ತಾ ಇದೆ. ಹಾಲಿ ಶಾಸಕರಾಗಿ KB ಅಶೋಕ್ ನಾಯಕ್ ಮತ್ತೆ ಗೆಲ್ಲಬಹುದಾ ಅಥವಾ ಟಿಕೆಟ್ ಬದಲಾವಣೆ ಆಗುತ್ತಾ ಗೊತ್ತಿಲ್ಲ. ಆದರೆ JDS ಮಾತ್ರ ಈ ಬಾರಿ ಬಹಳ ತಂತ್ರಗಾರಿಕೆಯನ್ನು ಮಾಡ್ತಾ ಇದೆ. ಮಾಜಿ ಶಾಸಕಿ ಶಾರದಾ ಪೂರ್ಯ ನಾಯಕ್ ಅವರಿಗೆ ಟಿಕೆಟ್ ಘೋಷಣೆ ಆಗಿದೆ. ಆ ಹಾಲಿ ಶಾಸಕರು ಮತ್ತು JDSನ ಮಾಜಿ ಶಾಸಕರ ನಡುವೆ ಜಿದ್ದಿನ ಪೈಪೋಟಿ ಇರೋದು ಬಹಳ ಸ್ಪಷ್ಟವಾಗಿದೆ. ಸೊ ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರದ ಚುನಾವಣಾ ಪೂರ್ವ ಫಲಿತಾಂಶವನ್ನು ನಿಮ್ಮ ಮುಂದಿಡ್ತಾ ಇದ್ದೀವಿ. ಸಮೀಕ್ಷೆಯಲ್ಲಿ ಬಿಜೆಪಿ ಮುನ್ನಡೆಯನ್ನು ಪಡೆದುಕೊಂಡಿದೆ. ಬಟ್ ತುಂಬಾ ಸಣ್ಣ ಲೀಡ್ ಇದೆ. ಕಾಂಗ್ರೆಸ್ನಲ್ಲಿ ಈಗಾಗಲೇ ಟಿಕೆಟ್ಗಾಗಿ ಬಹಳಷ್ಟು ಜನ ಆಕಾಂಕ್ಷಿಗಳು ಪೈಪೋಟಿಯಲ್ಲಿದ್ದಾರೆ. ಕಳೆದ ಬಾರಿ ಡಾಕ್ಟರ್ ಶ್ರೀನಿವಾಸ್ ಕರಿಯಣ್ಣ ಸ್ಪರ್ಧೆ ಮಾಡಿದ್ರಲ್ಲ, ಅವರ ಹೆಸರೇ ಈಗ ಮುಂಚೂಣಿಯಲ್ಲಿದೆ. ಯುವ ನಾಯಕಿ G Pallavi, N Ravikumar, ನಾರಾಯಣಸ್ವಾಮಿ ಇವರು ಕೂಡ ಆಕಾಂಕ್ಷಿಗಳ ಪಟ್ಟಿಯಲ್ಲಿದ್ದಾರೆ. JDSನಿಂದ ಈಗಾಗಲೇ ಶಾರದಾ ಪೂರ್ಯ ನಾಯಕ್ ಅವರಿಗೆ ಟಿಕೆಟ್ ಘೋಷಣೆ ಆಗಿದೆ. ಬಿಜೆಪಿಯಿಂದ ಬಹುತೇಕ ಹಾಲಿ ಶಾಸಕರೇ ತಿಳಿಯೋದು ಫಿಕ್ಸ್ ಅಂತ ಹೇಳಲಾಗ್ತಾರೆ. ಸೊ ಸದ್ಯಕ್ಕೆ ಇಲೆಕ್ಷನ್ ನಡೆದ್ರೆ ಬಿಜೆಪಿಲಿ ಬಹಳ ಸುಲಭವಾಗಿ ಜಯ ಗಳಿಸೋದು ಅಷ್ಟು ಸಾಧ್ಯ ಇಲ್ಲ. JDSನ ಅಭ್ಯರ್ಥಿ ಕೂಡ ನೆಕ್ ಟು ನೆಕ್ ಫೈಟ್ ಕೊಡ್ತಿದ್ದಾರೆ. ಆದರೆ ಹಾಲಿ ಶಾಸಕರು ಅಭಿವೃದ್ಧಿ ವಿಚಾರಗಳವರ ಕೈ ಹಿಡಿದಿದೆ. ಮೊನ್ನೆ ಶಿವಮೊಗ್ಗ ಜಿಲ್ಲೆಗೆ ಆಗಮಿಸಿದ್ದಂತಹ ಬಿಜೆಪಿಯ ಪ್ರಮುಖ ನಾಯಕ ಮೋದಿ ಅವರ ಹವಾ ಇಲ್ಲಿ ಸದ್ಯಕ್ಕೆ ವರ್ಕೌಟ್ ಆಗಿದೆ. ಇನ್ನು ಯಡಿಯೂರಪ್ಪನವರು, ಈಶ್ವರಪ್ಪನವರು ಅವರೆಲ್ಲ ಪ್ರಭಾವ ಇದ್ದೇ ಇರುತ್ತೆ. ಸೊ ಬಿಜೆಪಿ ಈ ಕ್ಷೇತ್ರವನ್ನು ಸ್ಪಷ್ಟವಾಗಿ ಮುನ್ನಡೆಯಲ್ಲಿ ಕಾಯ್ದುಕೊಂಡಿದೆ. ಆದರೆ ಲೀಡ್ ಅಂಶ ಕೇವಲ 169 ಮಾತ್ರ. 169 ಮತಗಳ ಅಂತರದಲ್ಲಿ JDSಗಿಂತ ಬಿಜೆಪಿ ಮುನ್ನಡೆಯಲ್ಲಿದೆ. ಸೊ ಇದು ಶಿವಮೊಗ್ಗ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಫಲಿತಾಂಶ. ಈವರೆಗೆ ಒಂದಿಷ್ಟು ಕ್ಷೇತ್ರಗಳು ಮುಗಿದಿದೆ. ಮೊನ್ನೆ 150 ಕ್ಷೇತ್ರಗಳನ್ನು ಕಂಪ್ಲೀಟ್ ಮಾಡಿದೆ ಈ ಇಲೆಕ್ಷನ್ ಸೆಂಟರ್. ಅದರ ಸಂಪೂರ್ಣ ಚಿತ್ರ, ಯಾರು ಮುನ್ನಡೆ, ಯಾರಿಗೆ ಹಿನ್ನಡೆ, ಯಾರ್ಯಾರ ನಡುವೆ ನೇರ ಪೈಪೋಟಿ, ಅದನ್ನು 6 ಗಂಟೆಗೆ ವಿಶೇಷ ನೇರ ಪ್ರಸಾರದಲ್ಲಿ ನಿಮ್ಮ ಮುಂದೆ ನಿಮ್ಮ ಪವರ್ TV ಇಡ್ತಾ ಇದೆ. ಈ ಕಾರ್ಯಕ್ರಮವನ್ನು ಮಿಸ್ ಮಾಡದೆ ನೋಡಿ ಅಂತ ಹೇಳ್ತಾ